ಹಾಯ್ ಹಲೋ ಫ್ರೆಂಡ್ಸ್ ದಿನದ ಎರಡನೇ ವಿಡಿಯೋ ಅಂದರೆ ಪ್ರಜಾವಣಿ ಮತ್ತು ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಆಲ್ರೆಡಿ ದಿನದ ಒಂದನೇ ವಿಡಿಯೋನ ಆಗಲಿ ಇಂಗ್ಲೀಷ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಅಪ್ಡೇಟ್ ಮಾಡಿದ್ದೀನಿ ಇನ್ನೂ ಯಾರೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಎನ್ಸೆಫಲಾಟಿಸ್ ದಿನವನ್ನು ಆಚರಿಸಲಾಗುತ್ತದೆ ನೋಡಿ ವರ್ಲ್ಡ್ ಎನ್ಸಪಲೈಟಿಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇ ಎವ್ರಿ ಇಯರ್ ಇದಕ್ಕೆ ಸರಿಯಾದಂಥ ಉತ್ತರ ಇಂದು ಸ್ನೇಹಿತರ ಫೆಬ್ರವರಿ ಇಪ್ಪತ್ತೆರಡರಂದು ನಾವು ವಿಶ್ವ ಎನ್ಸಪಲೈಟಿಸ್ ದಿನವನ್ನು ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ಎನ್ಸಫಲೈಟಿಸ್ ಅಂದ್ರೇನು ನೋಡಿ ಇದೊಂದು ವೈರಸ್ನಿಂದ ನಮ್ಮ ಮಾನವನ ದೇಹಕ್ಕೆ ಹರಡತಕ್ಕಂಥ ಕಾಯಿಲೆಯಾಗಿದೆ ಹಾಗಾದರೆ ಇದು ಯಾವುದರಿಂದ ಬರುತ್ತದೆ ಸೊಳ್ಳೆಯ ಕಡಿತದಿಂದ ಬರುತ್ತದೆ ಸ್ನೇಹಿತರೆ ಸೊಳ್ಳೆಯಿಂದ ಮಾನವನಿಗೆ ಹರಡುತ್ತದೆ ಒಂದು ಪಾಯಿಂಟು ಎರಡನೇದಾಗಿ ಯಾವ ಸೊಳ್ಳೆಯಿಂದ ಮಾನವನಿಗೆ ಹರಡುತ್ತದೆ ಅಂತ ಕೇಳ್ತಾರೆ ಒಂದನೇದಾಗಿ ಇದು ವೈರಸ್ನಿಂದ ಹರಡುತ್ತದೆ ವೈರಸ್ ಮೇನ್ ಮೇನಾಗಿ ತಿಳ್ಕೋಬೇಕು ಯಾವುದರಿಂದ ಎನ್ಸಫಲೈಟಿಸ್ ಮಾನವನ ದೇಹಕ್ಕೆ ತೊಂದರೆ ಕೊಡುತ್ತದೆ ಅಂತ ಕೇಳಿದರೆ ವೈರಸ್ ಹಾಗಾದರೆ ವೈರಸ್ನಲ್ಲಿ ಯಾವುದು ಸೊಳ್ಳೆ ಹಾಗಾದರೆ ಯಾವ ಸೊಳ್ಳೆ ಅಂತ ಕೇಳ್ತಾರೆ ಕ್ಯೂ ಲೆಕ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಕ್ಯೂ ಲೆಕ್ಸ್ ಅಂತ ಹೇಳ್ತೀವಿ ಇದನ್ನ ಕ್ಯೂಲಾಕ್ಸ್ ಎಂಬತಕ್ಕಂಥ ಸೊಳ್ಳೆ ಕಡಿತದಿಂದ ನಮಗೆ ಇದು ತೊಂದರೆಯನ್ನು ಉಂಟು ಮಾಡುತ್ತದೆ ಹಾಗಾದರೆ ಮಾನವನ ದೇಹಕ್ಕೆ ಎನ್ಸಫಲೈಟಿಸ್ ರೋಗದಿಂದ ಯಾವ ಭಾಗವು ತೊಂದರೆಯನ್ನು ಅನುಭವಿಸುತ್ತದೆ ಅಂತ ಕೇಳ್ತಾರೆ ಯಾವ ಭಾಗ ಹಾಗಾದರೆ ಮೆದುಳು ಸ್ನೇಹಿತರೆ ಮೆದುಳಿಗೆ ಇದು ನಮ್ಮ ದೇಹದಲ್ಲಿ ತೊಂದರೆ ಮಾಡುತ್ತದೆ ಹಾಗಾದರೆ ಮುಖ್ಯವಾಗಿ ಈ ಎನ್ಸಫಲೈಟಿಸ್ ಮಾನವನಿಗೆ ಯಾವ ವಯಸ್ಕ ಮಾನವರಿಗೆ ಇದು ತೊಂದರೆಯನ್ನು ನೀಡುತ್ತದೆ ಅಂತ ಕೇಳಿದರೆ ಮುಖ್ಯವಾಗಿ ಮಕ್ಕಳು ಮತ್ತು ಯುವ ವ್ಯಕ್ತಿಗಳು ನೋಡಿ ಯುವ ವ್ಯಕ್ತಿಗಳು ಮತ್ತು ಮಕ್ಕಳಿಗೆ ಇದು ತೊಂದರೆಯನ್ನು ಕೊಡ್ತಾ ಹೋಗುತ್ತದೆ ಸೊ ಎಷ್ಟು ಬೇಕೋ ಪಾಯಿಂಟ್ ವೈಸಲ್ಲಿ ಪಾಯಿಂಟ್ ಪಾಯಿಂಟ್ ವೈಸಲ್ಲಿ ಮಾತ್ರ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಆ ವಿವರಣೆ ಸಹಿತ ಕೊಡಲ್ಲ ಯಾಕಂದರೆ ಎಷ್ಟು ಮುಖ್ಯನೋ ಅಷ್ಟು ಮಾತ್ರ ನೋಡೋಣ ನಾವು ನೋಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದರೆ ವಿಶ್ವ ಎನ್ಸಫಲೈಟಿಸ್ ದಿನ ಮುಖ್ಯವಾಗಿ ಇದರ ಗುರಿ ಯಾವುದು ಮಕ್ಕಳ ನೋಡಿ ಮಕ್ಕಳಿಗೆ ತೊಂದರೆಯನ್ನು ನೀಡುತ್ತದೆ ಆ ಕಾರಣಕ್ಕಾಗಿ ಮಕ್ಕಳ ಪಾಲಿನ ಮಾರಕ ರೋಗದ ನಿಯಂತ್ರಣಕ್ಕೆ ಕಟ್ಟುಬದ್ಧವಾಗಿರಲು ಜಾಗತಿಕ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಸೊ ಏನಿದೆ ಮಾಹಿತಿ ಪ್ರಕಾರ ನೋಡಿ ವಿಶ್ವ ಎನ್ಸಫಲಿಟಿಸ್ ದಿನವನ್ನು ಎರಡು ಸಾವಿರದ ಹದಿಮೂರರಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆರಡರಂದು ಆಚರಿಸಲಾಗುವ ಜಾಗತಿಕ ಆರೋಗ್ಯ ಕಾರ್ಯಕ್ರಮವಾಗಿದೆ ಎನ್ಸಫಲಿಟಿಸ್ ಒಂದು ಅಪಾಯಕಾರಿ ಮೆದುಳಿನ ಕಾಯಿಲೆಯಾಗಿದೆ ಸ್ನೇಹಿತರೆ ನೆನ್ಪಿಟ್ಟುಕೊಳ್ಳಿ ಮಾನವನ ದೇಹಕ್ಕೆ ಮೆದುಳಿಗೆದು ತೊಂದರೆ ಕೊಡುತ್ತದೆ ಹಾಗಾದರೆ ಮುಖ್ಯವಾಗಿ ಈ ಎನ್ಸಫಲಿಟಿಸ್ ಯಾವ ಒಂದು ಕೆಳಗಿನ ಒಂದು ಜೀವಿಯಿಂದ ಹರಡುತ್ತದೆ ವೈರಸ್ ಬ್ಯಾಕ್ಟೀರಿಯಾ ಫಂಗಿ ಅದರ ಜೊತೆಗೆ ಪ್ರೋಟೋಜೋವಾ ಅಂತ ಕೇಳ್ತಾರೆ ವೈರಸ್ನಿಂದ ನಮ್ಮ ದೇಹಕ್ಕೆ ಹರಡುತ್ತದೆ ಹಾಗಾದರೆ ಇವರು ಯಾ ಯಾವ ಯಾವುದರಿಂದ ಯಾವ ವೈರಸ್ ಅಂತಂದರೆ ಸೊಳ್ಳೆಯ ಕಡಿತದಿಂದ ನಮಗೆ ಹರಡುತ್ತದೆ ಏನೋ ಮುಖ್ಯವಾಗಿ ಈ ಕಾಯಿಲೆಗೆ ಕಾರಣವಾಗುವ ಸೊಳ್ಳೆ ಯಾವುದು ಅಂತ ಕೇಳಿದರೆ ಕ್ಯೂ ಲೆಕ್ಸ್ ಎಂಬತಕ್ಕಂಥ ಸೊಳ್ಳೆ ಹಾಗಾದರೆ ಮಾ ಎಷ್ಟು ಯಾವರಿಗೆ ಇದು ತೊಂದರೆ ಕೊಡುತ್ತದೆ ಅಂದರೆ ಮಕ್ಕಳು ಮತ್ತು ಯುವ ವ್ಯಕ್ತಿಗಳಿಗೆ ಇದು ತೊಂದರೆಯನ್ನ ನೀಡುತ್ತದೆ ಸ್ನೇಹಿತರೆ ಯುವ ವಯಸ್ಕರ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ವ್ಯಕ್ತಿಗಳು ಸೊ ಇವರಿಗೆ ಮುಖ್ಯವಾಗಿ ತೊಂದರೆಯನ್ನ ನೀಡುತ್ತದೆ ಇನ್ನ ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸುದ್ದಿಯಲ್ಲಿರುವ ವಿಶ್ವದ ಅತಿ ದೊಡ್ಡ ರೈಲು ಸೇತುವೆಯಾದ ಚಿನಾಬ್ ಸೇತುವೆ ನೋಡಿ ಚಿನಾಬ್ ಸೇತುವೆಯು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಲ್ವೆ ಬ್ರಿಡ್ಜ್ ಚಿನಾ ಚಿ ಚಿನಾಬ್ ಬ್ರಿಡ್ಜ್ ಈಸ್ ಬೀಂಗ್ ಕನ್ಸ್ಟ್ರಕ್ಟೆಡ್ ಇನ್ ದ ನ್ಯೂಸ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶ್ವದ ಅತಿ ದೊಡ್ಡ ಒಂದು ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಚಿನಾಬ್ ಸೇತುವೆ ಅಂತ ಹೇಳ್ತೀವಿ ಎಫ್ ಎಲ್ ಟವರ್ಗಿನ ಅತಿ ಹೆಚ್ಚಿನ ಎತ್ತರವನ್ನು ಇದು ಹೊಂದಿದೆ ಸೊ ಇದರ ಬಗ್ಗೆ ನಾವು ಡೀಟೇಲ್ಸನ್ನು ನೋಡೋಣ ನೋಡಿ ಕನ್ನಡ ಪ್ರಭ ನ್ಯೂಸ್ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಜಗತ್ತಿನ ಎತ್ತರದ ರೈಲು ಸೇತುವೆ ಚಿನಾಬ್ನಲ್ಲಿ ಹಳಿ ಅಳವಡಿಕೆ ಈಗ ಶುರುವಾಗಿದೆ ಸ್ನೇಹಿತರೆ ಸೊ ಏನಿದೆ ಮಾಹಿತಿ ಪ್ರಕಾರ ಹಾಗಾದರೆ ಜಗತ್ತಿನ ಎತ್ತರದ ರೈಲು ಸೇತುವೆ ಎಂಬ ಖ್ಯಾತಿ ಹೊಂದಿರುವ ಜಮ್ಮು ಮತ್ತು ಕಾಶ್ಮೀರದ ಚಿನಾಬ್ ಸೇತುವೆಯಲ್ಲಿ ಮಂಗಳವಾರ ರೈಲು ಹಳಿ ಅಳವಡಿಕೆ ಕಾರ್ಯ ಶುರುವಾಗಿದೆ ಸೊ ಓಕೆ ಇದು ಪಾಯಿಂಟು ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ ಈ ಸೇತುವೆ ನದಿಯಿಂದ ನೋಡಿ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ನೋಡಿ ಈ ಸೇತುವೆ ಈ ನದಿಯಿಂದ ಅಂದರೆ ಈ ನದಿ ಕೆಳಗಡೆ ಹರಿತಾ ಇದೆ ಈ ನದಿ ಇದು ಈ ಸೇತುವೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಅಷ್ಟೊಂದು ಹೈಟು ಅದರ ಜೊತೆಗೆ ಇದು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದವಿದೆ ಸ್ನೇಹಿತರೆ ಉದ್ದ ಅಂತ ಉದ್ದ ಉದಾಹರಣೆಗೆ ಉದ್ದ ನೋಡಿ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದವಾಗಿ ನಿರ್ಮಿಸಲಾಗಿದೆ ಆ ಕಾರಣಕ್ಕೆ ಇದು ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ ಇನ್ನು ಈ ಸೇತುವೆಯ ಉದ್ದಕ್ಕೆ ನಾವು ಬೇರೆ ಇದಕ್ಕೆ ಹೋಲಿಕೆ ಮಾಡಿದರೆ ಇದು ಐಫಿಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರ ಇದೆ ಈ ಸೇತುವೆ ಉದಾಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ ಲಿಂಕ್ ಯೋಜನೆಯಡಿ ನಿರ್ಮಾಣವಾಗ್ತಾ ಇದೆ ಸ್ನೇಹಿತರೆ ಸೊ ಓಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕ್ವಶನ್ ನಿಮಗೆ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗಿರತಕ್ಕಂಥ ಕ್ವೆಶನ್ ಆಗಿದೆ ಏನಿದೆ ಹಾಗಾದರೆ ನೋಡಿ ಭಾರತವು ತನ್ನ ಪಾವತಿ ವಿಧಾನವಾದ ಯು ಪಿ ಐ ಅನ್ನು ಯಾವ ದೇಶದ ಪಾವತಿ ವಿಧಾನವಾದ ಪೇ ನೌನೊಂದಿಗೆ ಲಿಂಕ್ ಮಾಡಲು ಯೋಜನೆ ರೂಪಿಸಿದೆ ಇಂಡಿಯಾ ಪ್ಲಾನ್ ಟು ಲಿಂಕ್ ಇಟ್ಸ್ ಪೇಮೆಂಟ್ ಮೆಥಡ್ ಯು ಪಿ ಐ ವಿತ್ ವಿಚ್ ಕಂಟ್ರೀಸ್ ಪೇಮೆಂಟ್ ಮೆಥಡ್ ಪೇ ನೌ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸಿಂಗಾಪುರ ಹಾಗಾದರೆ ಏನಿದು ಕ್ವಶನ್ ಅರ್ಥ ಇಲ್ಲಿ ನೋಡಿ ಏನು ಮಾಹಿತಿ ಅಂತಂದರೆ ಸ್ನೇಹಿತರೆ ಭಾರತದ ಪಾವತಿ ವಿಧಾನ ಅಂದರೆ ಪೇಮೆಂಟ್ ಮೆಥಡ್ ಯು ಪಿ ಐ ಯು ಪಿ ಐ ಅಂದ್ರೇನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಇದರಲ್ಲಿ ಯಾವ್ಯಾವ ಬರ್ತವೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನೀವು ಏನಾದರೂ ಪೇ ಮಾಡಿದ್ರಿ ಅಂತಂದರೆ ಇವೆಲ್ಲವೂ ಕೂಡ ಯು ಪಿ ಐಗಳಾಗಿವೆ ಅಂದರೆ ಯು ಪಿ ಐಗಳು ಅಂತಂದರೆ ಈ ಪೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಈ ಏನಿದೆ ಪೇ ಮಾಡವು ಇವೆಲ್ಲವೂ ಕೂಡ ಯು ಪಿ ಐಗಳಾಗಿವೆ ಅಂದರೆ ಯು ಪಿ ಐಗಳ ಸದಸ್ಯರವರೆಲ್ಲ ಓಕೆ ಅದರ ಇದೇ ಯು ಪಿ ಐ ಭಾರತದಲ್ಲಿ ಹೆಂಗೆ ಪೋನ್ಪೇಗೆ ಸಂಬಂಧಪಟ್ಟಿದೆಯೋ ಪೇ ಮಾಡೋದಕ್ಕೆ ಸಂಬಂಧಪಟ್ಟಿದೆಯೋ ಹಾಗೆ ಸಿಂಗಾಪುರದಲ್ಲಿ ಯು ಪಿ ಐನಂತೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಪೇ ನಾವು ಸೊ ಈಗ ಭಾರತ ಮತ್ತು ಸಿಂಗಾಪುರ ದೇಶಗಳು ತನ್ನ ಈ ಒಂದು ಪೇಮೆಂಟ್ ಮೆಥಡ್ಗಳನ್ನು ಲಿಂಕ್ ಮಾಡಲು ಯೋಜನೆಯನ್ನು ರೂಪಿಸಿವೆ ಯಾಕೆ ಇದು ಏನು ಯೂಸ್ ಇದರಿಂದ ಈಗ ಬ ನಾವು ಸಿಂಗಾಪುರದಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳಿ ಅವನಿಗೆ ಏನಾದ್ರು ಅಮೌಂಟ್ ಹಾಕಬೇಕು ಅಂದರೆ ನಾವು ಫೋನ್ ಪೇ ಮಾಡಿದರೆ ಅವನಿಗೆ ಈಗ ಅಮೌಂಟ್ ಹೋಗಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ಹತ್ರ ಇರೋದು ಯು ಪಿ ಐ ಒಳಗೊಂಡಂತಹ ಪಾವತಿ ವಿಧಾನ ಆ ಸಿಂಗಾಪುರದಲ್ಲಿರತಕ್ಕಂಥದ್ದು ಪೇ ನೋವು ಇರತಕ್ಕಂಥ ಪಾವತಿ ವಿಧಾನ ನಮ್ಮದು ಪಾವತಿ ವಿಧಾನಕ್ಕೂ ಅವ್ರದ್ದು ಪಾವತಿ ವಿಧಾನಕ್ಕೂ ವ್ಯತ್ಯಾಸವಿದೆ ಅಲ್ಲಿ ಗೂಗಲ್ ಪೇ ಫೋನ್ಪೇ ಸೇಮ್ ಇರ್ಬೋದು ಆದರೆ ಪೇಮೆಂಟ್ ಮೆಥಡ್ ಬೇರೆ ಇದೆ ಪಾವತಿ ವಿಧಾನ ಬೇರೆ ಇದೆ ಅಲ್ಲಿ ಸೊ ಈ ಪಾವತಿ ವಿಧಾನಗಳನ್ನು ಲಿಂಕ್ ಮಾಡಿದರೆ ನನ್ನ ಸ್ನೇಹಿತ ಏನಾದರೂ ಸಿಂಗಾಪುರದಲ್ಲಿದ್ದರೆ ನಾನು ಇಲ್ಲಿಂದ ಪೋನ್ ಪೇ ಮಾಡಿದರೆ ಇಮ್ಮಿಡಿಯೇಟಾಗಿ ಅವನಿಗೆ ಹೋಗುತ್ತೆ ಅವನು ನನಗೆ ಫೋನ್ಪೇ ಮಾಡಿದರೆ ಇಮ್ಮಿಡಿಯೇಟಾಗಿ ನನಗೆ ಬರುತ್ತೆ ಸೊ ಹೀಗೆ ಭಾರತದಿಂದ ಸಿಂಗಾಪುರಕ್ಕೆ ಅತಿ ಹೆಚ್ಚು ಜನರು ವಲಸೆ ಹೋಗಿದ್ದಾರೆ ಸೊ ಮತ್ತು ಟೂರಿಸ್ಟ್ ಪ್ಲೇಸ್ಗಳು ಆಗಿದೆ ಈ ಕಾರಣದಿಂದಾಗಿ ಎರಡೂ ದೇಶಗಳು ಈಗ ಲಿಂಕ್ ಮಾಡಲು ಒಪ್ಪಿಕೊಂಡಿರ್ತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ನೋಡಿ ಯಾವುದು ಕನ್ನಡಪ್ರಭ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅಪ್ಪ ಎಲ್ಲ ಪ್ರಜಾವಾಣಿ ಪೇಪರ್ನಲ್ಲೂ ಕೂಡ ಕೊಟ್ಟಿದ್ದರು ಪೋನ್ಪೇ ಪೇ ಟಿ ಎಮ್ ಈಗ ಸಿಂಗಾಪುರಕ್ಕೂ ಮಾಡಿ ಹಂಗಾದ್ರೆ ಸಿಂಗಾಪುರಕ್ಕೂ ನೀವು ಫೋನ್ಪೇ ಎ ಟಿ ಎಮ್ ಫೋನ್ಪೇ ಅಥವಾ ಪೇ ಟಿ ಎಮ್ ಕೂಡ ಮಾಡ್ಬೋದು ನೋಡಿ ಮೊದಲ ಬಾರಿ ಗಡಿಯಾಚೆಗೂ ಯು ಪಿ ಐ ವಿಸ್ತರಣೆ ಸ್ನೇಹಿತರ ನೋಡಿ ಯು ಪಿ ಐ ವಿಸ್ತರಣೆಯಾಗಿದೆ ಹಾಗಾದರೆ ಏನಿದರ ಲಾಭ ಸೊ ಇದರ ಬಗ್ಗೆ ನಾವು ನೋಡೋಣ ಪಾಯಿಂಟ್ ವೈಸಲ್ಲಿ ನಾನು ನಿಮಗೆ ಸಿಂಗಲ್ ಆಗಿ ಕೊಡ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಏನು ಬೇಕೋ ಅಷ್ಟೇ ನೋಡಿ ಯು ಪಿ ಐ ಭಾರತದಲ್ಲಿ ಮೊದಲ ಪಾವತಿ ವಿಧಾನವಾಗಿದೆ ಅದೇ ರೀತಿ ಪೇ ನೌ ಎಂಬುದು ಸಿಂಗಾಪುರದ ಮೊಬೈಲ್ ಪಾವತಿ ವಿಧಾನವಾಗಿದೆ ಈ ಎರಡೂ ಮೊಬೈಲ್ ಪಾವತಿ ವಿಧಾನಗಳನ್ನು ಲಿಂಕ್ ಮಾಡಲು ದೇಶಗಳು ಈಗ ಯೋಜಿಸಿದೆ ಸ್ನೇಹಿತರ ಈ ಒಂದು ಮಾಹಿತಿಯನ್ನು ಭಾರತದ ಆರ್ ಬಿ ಐ ಗೌರ್ನರ್ ಆಗಿರತಕ್ಕಂಥ ಶಕ್ತಿಕಾಂತ್ ದಾಸ್ ಮತ್ತು ಸಿಂಗಾಪುರದ ಹಣಕಾಸು ಪ್ರಾಧಿಕಾರದ ಎಮ್ ಡಿ ರವಿ ಮೆನನ್ ಅವರು ಈ ಲಿಂಕನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದರು ಹಾಗಾದ್ರೆ ಇದರ ಮಹತ್ವ ಏನು ಸಂಪರ್ಕದೊಂದಿಗೆ ಎರಡೂ ದೇಶಗಳ ನಿವಾಸಿಗಳು ವೇಗವಾಗಿ ದರದಲ್ಲಿ ಹಣವನ್ನು ವರ್ಗಾಯಿಸಬಹುದು ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಟುಗಳೇ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ಅತಿ ಹೆಚ್ಚು ವಾರಗಳ ಅಗ್ರ ಸ್ಥಾನದಲ್ಲಿದ್ದ ಜರ್ಮನಿಯ ದಿಗ್ಗಜ ಆಟಗಾರ್ತಿ ಸ್ಟೆಫಿ ಗ್ರಾಫ್ರವರ ದಾಖಲೆಯನ್ನು ಇತ್ತೀಚೆಗೆ ಯಾರು ಸರಿಗಟ್ಟಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನೋವಾಗ್ ಜೋಕೋವಿಕ್ ಏನಿದು ಕ್ವಶನ್ ಅರ್ಥ ನೋಡಿ ಐ ಟಿ ಐ ಟಿ ಪಿಚ್ ಟೆನ್ನಿಸ್ ರ್ಯಾಂಕಿಂಗ್ ಏನಿದೆ ಈ ರ್ಯಾಂಕಿಂಗ್ನಲ್ಲಿ ಅತಿ ಹೆಚ್ಚು ವಾರಗಳು ಯಾರಿದ್ದರು ಎಂಬುದು ದಾಖಲೆ ಇಲ್ಲಿ ನೋಡಿ ಈ ಹಿಂದೆ ಒಂದು ವರ್ಷಕ್ಕೂ ಅತಿ ಹೆಚ್ಚು ಅಂದರೆ ಈ ಒಂದು ರ್ಯಾಂಕಿಂಗ್ನಲ್ಲಿ ಅಂದರೆ ಮುಖ್ಯವಾಗಿ ಇಲ್ಲಿ ನಾವು ನೋಡೋಣ ಯಾವುದು ಅಂತಂದ್ರೆ ನೋಡಿ ಆಸ್ಟ್ರೇಲಿಯಾದ ಓಪನ್ ಆಗಿರತಕ್ಕಂಥ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಆಗಿರತಕ್ಕಂಥ ಸರ್ವಿಯಾದ ತಾರೆ ನೊವಾಕ್ ಜೋಕೋವಿಕ್ ಪುರುಷರ ವಿಭಾಗದ ಎ ಟಿ ಪಿ ರ್ಯಾಂಕಿಂಗ್ನಲ್ಲಿ ನೋಡಿ ಎ ಟಿ ಪಿ ರ್ಯಾಂಕಿಂಗ್ ಅಂತ ಹೇಳ್ತೀವಿ ಸೊ ಈ ರ್ಯಾಂಕಿಂಗ್ನಲ್ಲಿ ಮುನ್ನೂರ ಎಪ್ಪತ್ತೇಳು ವಾರಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರಿಯುವ ಮೂಲಕ ಮತ್ತೊಂದು ಮೈಲುಗಲ್ಲು ಸಾಧಿಸಿದ್ದಾರೆ ಈ ಸಾಧನೆ ಮಾಡಿದಂತಹ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ಅತಿ ಹೆಚ್ಚು ವಾರಗಳ ಅಗ್ರಸ್ಥಾನದಲ್ಲಿದ್ದ ಜರ್ಮನಿಯ ದಿಗ್ಗಜ ಆಟಗಾರತಿ ಸ್ಟೆಫಿ ಗ್ರಾಫ್ ಅವರು ಅವರು ನೋಡಿ ಆ ಆಟಗಾರ್ತಿ ಅಂದರೆ ಹೆಣ್ಣುಮಗಳು ಮುನ್ನೂರ ಎಪ್ಪತ್ತೇಳು ವಾರಗಳ ಕಾಲ ಅವರು ಎ ಟಿ ಪಿ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿದ್ದರು ಈ ಮೊದಲು ಸೊ ಈ ದಾಖಲೆಯನ್ನು ಈಗ ನೊವಾಕ್ ಜೋಕೋವಿಕ್ ಮುರಿದಿದ್ದಾರೆ ಸ್ನೇಹಿತರ ಸರಿಗಟ್ಟಿ ಈಗಲೂ ಕೂಡ ಅವರು ಮುಂದುವರೆದಿದ್ದಾರೆ ಈ ಮೂಲಕ ಆ ಜಿಗ ದ ಇವರು ಮತ್ತೊಂದು ಮೈಲುಗಳನ್ನು ಸಾಧಿಸಿ ಆ ಸ್ಟೆಫಿಗ್ರಾಫ್ರವರ ಸರ್ವಕಾಲಿಕ ದಾಖಲೆಯನ್ನು ಪುಡಿ ಮಾಡಿದ್ದಾರೆ ಸೊ ಇವರು ಕೂಡ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಆಗಿದ್ದರು ಇವರು ಮುನ್ನೂರ ಎಪ್ಪತ್ತೇಳು ವಾರಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರಿಯುವ ಮೂಲಕ ಮೈಲುಗಳನ್ನು ಸಾಧಿಸಿದ್ದಾರೆ ಸೊ ಇವರು ಯಾವ ದೇಶದವರು ಅಂತ ಕೇಳ್ತಾರೆ ಸರ್ಬಿಯಾ ದೇಶದವರು ನೊವಾಕ್ ಜೋಕೋವಿಕ್ ಹಾಗಾದರೆ ಸ್ಟೆಫಿ ಗ್ರಾಫ್ ಯಾವ ದೇಶದವರು ಜರ್ಮನಿ ದೇಶದವರು ಎಂಬುದು ನೆನಪಿಟ್ಕೋಬೇಕು ಸೊ ಇವರ ದಾಖಲೆಯನ್ನು ಮುರಿದು ಈಗ ಎ ಟಿ ಪಿ ರ್ಯಾಂಕಿಂಗ್ನಲ್ಲಿ ಅತಿ ಹೆಚ್ಚು ವಾರಗಳ ಕಾಲ ಇದ್ದಂತಹ ಆಟಗಾರ ಎಂಬ ಹೆಗ್ಗಳಿಕೆಗೆ ನೊವಾಕ್ ಜೋಕೋವಿಕ್ ಈಗಲೂ ಕೂಡ ಪಾತ್ರವಾಗಿದ್ದಾರೆ ಇದು ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬೇಲೂರು ಶ್ರೀ ಚನ್ನಕೇಶವ ದೇಗುಲ ಶೀಘ್ರ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಅಧಿಕೃತ ಘೋಷಣೆಯಾಗಲಿದೆ ಹಾಗಾದರೆ ಈ ದೇವಾಲಯವನ್ನು ನಿರ್ಮಿಸಿದ ರಾಜ್ಯ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ವಿಷ್ಣುವರ್ಧನ ನೋಡಿ ಹೊಯ್ಸಳರ ಪ್ರಖ್ಯಾತ ಅರಸನಾಗಿರ್ತಕ್ಕಂಥ ವಿಷ್ಣುವರ್ಧನ ಈ ಒಂದು ಬೇಲೂರಿನ ಚನ್ನಕೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಸೊ ಈ ಒಂದು ದೇವಾಲಯ ನಕ್ಷತ್ರಾಕಾರದಲ್ಲಿದೆ ಹಾಗಾದರೆ ಬೇಲೂರು ಎಲ್ಲಿ ಕಂಡುಬರುತ್ತದೆ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈ ಮೂಲಕ ಈಗ ಸಿ ಎಂ ಖುದ್ದಾಗಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಈಗ ನಾವು ಅದರ ರಿಲೇಟೆಡ್ ಆಗಿರತಕ್ಕಂಥ ಚನ್ನಕೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳೋಣ ಅದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಬೇಲೂರು ಚನ್ನಕೇಶವ ದೇಗುಲ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಗೊಳ್ಳಲಿದೆ ಓಕೆ ಸೊ ಇದನ್ನು ಮಾಹಿತಿ ಕೊಟ್ಟಿದ್ದರು ಬೇಲೂರು ಶ್ರೀ ಚನ್ನಕೇಶವ ದೇಗುಲ ಶೀಘ್ರ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ ಎಂದು ಸಿ ಎಂ ಬೊಮ್ಮಾಯಿ ಈ ಮೂಲಕ ಮಾಹಿತಿ ತಿಳಿಸಿದ್ದಾರೆ ಇನ್ನು ಬೇಲೂರಿನಲ್ಲಿ ಮಾತನಾಡಿ ಚನ್ನಕೇಶವ ದೇಗುಲ ಕರ್ನಾಟಕದ ಹೆಮ್ಮೆಯಾಗಿದ್ದು ಇಲ್ಲಿನ ಶಿಲ್ಪಕಲೆ ವಿಶ್ವದಲ್ಲೆಡೆ ಪ್ರಸಿದ್ಧಿಯಾಗಿದೆ ಈ ದೇಗುಲವನ್ನು ಪಾರಂಪರಿಕ ತಾಣ ಪಟ್ಟಿಗೆ ಸೇರಿಸಲು ಸಂಬಂಧಪಟ್ಟ ಇತಿಹಾಸ ದಾಖಲೆಗಳನ್ನು ಈಗಾಗಲೇ ಸರ್ಕಾರ ಸಲ್ಲಿಸಿದೆ ಎಂದು ತಿಳಿಸಿದೆ ಇನ್ನು ನುಡಿ ಆ ಬೇಲೂರಿನ ಚನ್ನಕೇಶವ ದೇಗುಲದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೋಡಿ ಬೇಲೂರಿನ ಕೇಶವ ಅಥವಾ ಕೇಶವ ಅಥವಾ ಇದನ್ನು ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಡೋ ಕ ಕರೆಯಲ್ಪಡುವ ದೇ ಚನ್ನಕೇಶವ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿದೆ ಇದನ್ನು ಸಾವಿರದ ಒಂದುನೂರ ಹದಿನೇಳು ಕ್ರಿಸ್ತಶಕದಲ್ಲಿ ರಾಜ್ಯ ವಿಷ್ಣುವರ್ಧನನಿಂದ ಒಂದು ನಿರ್ಮಿಸಲ್ಪಟ್ಟಿತ್ತು ಸೊ ಹಾಗಾದರೆ ಇದು ಯಾವ ನದಿಯ ದಡದ ಮೇಲಿದೆ ಅಂತ ಕೇಳ್ತಾರೆ ಯಗಚ್ಚಿ ನದಿಯ ದಡದ ಮೇಲೆ ಸೊ ವೇಲಾಪುರದಲ್ಲಿದೆ ಸ್ನೇಹಿತರೆ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಯಗಚ್ಚಿ ನದಿಯ ದಡದ ಮೇಲಿದೆ ಯಗಚ್ಚಿ ನದಿಯ ದಡದ ಮೇಲೆ ವೇಲಾಪುರ ಇದೆ ಈ ವೇಲಾಪುರದಲ್ಲಿ ಇದು ಕಂಡು ಬರ್ತದೆ ಇದು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದೆ ಹಾಗಾದರೆ ಇದರ ಮುಖ್ಯ ಅಂಶಗಳನ್ನು ನಾವು ಕುರಿತು ಈಗ ಚರ್ಚೆ ಮಾಡೋಣ ನೋಡಿ ಈ ಮುಖ್ಯ ದೇವಾಲಯವು ಜಗತಿ ಎಂಬ ನೋಡಿ ಜಗತಿ ಎಂಬ ಎತ್ತರದ ವೇದಿಕೆಯ ಮೇಲೆ ಸ್ಥಾಪಿಸಲಾದ ವಿಶಿಷ್ಟವಾದ ನಕ್ಷತ್ರಾಕಾರದ ರಚನೆಯನ್ನು ಹೊಂದಿದೆ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ನಕ್ಷತ್ರಾಕಾರ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರಾಗಿರ್ಬೋದು ಚೋಳರಾಗಿರ್ಬೋದು ಈ ಇಲ್ಲಿ ಇವರ ದೇವಾಲಯಗಳು ದ್ವಾರಗಳೇ ಬೇರೆ ಥರ ಇರ್ತವೆ ಆದರೆ ಇದು ಜಗತಿ ಅಂತಂದರೆ ನಾವು ಮನೆಯ ಬೇಸ್ಮಟ ಅಂತ ಏನು ಹೇಳ್ತೀವಿ ಅದನ್ನು ಹಾಕಬೇಕಾದ್ರೆ ನಾವು ವೃತ್ತಾಕಾರದಲ್ಲಿ ಚೌಕಾಕಾರದಲ್ಲಿ ಕಡಿತೀವಿ ಆದರೆ ಇದು ನಕ್ಷತ್ರಾಕಾರದಲ್ಲಿ ಅಂದರೆ ನಕ್ಷತ್ರದ ಆಕಾರದಲ್ಲಿ ಜಗತಿಯನ್ನು ನಿರ್ಮಾಣ ಮಾಡಲಾಗಿದೆ ಆ ಕಾರಣಕ್ಕಾಗಿ ಇದು ಜಗತ್ತಿನಲ್ಲಿ ವಿಶಿಷ್ಟವಾಗಿರತಕ್ಕಂಥ ಜಗತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನ ದೇವಾಲಯದ ಗರ್ಭಗುಡಿ ಅಂದರೆ ಒಳಗಿನ ಗರ್ಭಗುಡಿ ಏನಿದೆ ಇದು ಸುಖನಾಸಿನಿ ವೆಸ್ಟ್ ಬುಲ್ ಮತ್ತು ನವರಂಗ ಮಂಟಪವನ್ನು ಒಳಗೊಂಡಿದೆ ನೋಡಿ ಗರ್ಭಗುಡಿಯನ್ನ ಒಳಗೊಂಡಿದೆ ಸುಖನಾಸಿ ಸುಖನಾಸಿಯನ್ನ ಒಳಗೊಂಡಿದೆ ನವರಂಗ ಮಂಟಪವನ್ನು ಒಳಗೊಂಡಿದೆ ಈ ಮೂರು ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದರೆ ಗರ್ಭಗುಡಿ ಇದೇ ಬೇರೆ ಥರ ಒಳಗೊಂಡಿರ್ತಕ್ಕಂಥ ಗುಡಿ ಎಲ್ಲವೂ ಜಸ್ಟ್ ಏನು ಬಾದಾಮಿ ಚಾಲುಕ್ಯರದು ಗರ್ಭಗುಡಿ ಅಹ್ ಇರತಕ್ಕಂಥದ್ದು ವಿಶಿಷ್ಟ ಆಕಾರ ಅದರಲ್ಲಿ ಇದರಲ್ಲಿ ಇರತಕ್ಕಂಥ ಗರ್ಭಗುಡಿ ಇನ್ನೂ ವಿಶಿಷ್ಟವಾಗಿದೆ ಸೊ ಇನ್ನು ನೋಡಿ ಚೆನ್ನ ಚಿನ್ನದ ಗಿಲ್ಗೆಟ್ ತಾಮ್ರದ ಆಳೆಗಳಿಂದ ಲೇಪಿತವಾದ ಮರಗೆಲಸದಿಂದ ಬೆಂಬಲಿತವಾದ ಇಟ್ಟಿಗೆ ಮತ್ತು ಗಾರೆಗಳಿಂದ ಮಾಡಿದ ವಿಮಾನ ಇದೆ ಸ್ನೇಹಿತರ ವಿಮಾನ ಅಥವಾ ಶಿಖರವು ಹಿಂದೆ ಇತ್ತು ಮತ್ತು ಒಳಗಿನ ಗರ್ಭಗುಡಿಯಲ್ಲಿ ಉಳಿಸಲು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಅದನ್ನು ಕೆಡವಲಾಯಿತು ನೋಡಿ ಮುಖ್ಯವಾಗಿ ವಿಮಾನ ಗೋಪುರವನ್ನು ಇದು ಒಳಗೊಂಡಿತ್ತು ಸ್ನೇಹಿತರೆ ಇನ್ನು ದೇವಾಲಯಕ್ಕೆ ಪೂರ್ವ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಗಮನಿಸಿ ಯಾವ ದಿಕ್ಕಿನಲ್ಲಿ ಎಂಬುದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಪೂರ್ವ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮೂರು ದ್ವಾರಗಳಿದ್ದು ಈ ಮೂರು ದ್ವಾರಗಳು ಕೂಡ ನವರಂಗ ಮಂಟಪವನ್ನು ಪ್ರವೇಶಿಸಬಹುದು ನವರಂಗ ಮಂಟಪ ವಿಶಿಷ್ಟವಾಗಿರತಕ್ಕಂಥ ಕೆತ್ತನೆಗಳನ್ನು ಒಳಗೊಂಡಿದೆ ಈ ಚನ್ನಕೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲು ಸರಿಸುಮಾರು ನೂರ ಮೂರು ವರ್ಷಗಳನ್ನು ತೆಗೆದುಕೊಳ್ಳಲಾಗಿತ್ತು ಸ್ನೇಹಿತರೆ ಓಕೆ ಸೊ ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟು ಇನ್ನು ನೋಡಿ ದೇವಾಲಯವನ್ನು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳ್ತಾರೆ ಸೋಪ್ ಸ್ಟೋನ್ನಿಂದ ನಿರ್ಮಿಸಲಾಗಿದೆ ಮತ್ತು ಅದರ ರಚನೆಯ ಉದ್ದಕ್ಕೂ ಸಂಕೀರ್ಣವಾದ ವಿನ್ಯಾಸಗಳಿಂದ ತುಂಬಿದೆ ಇನ್ನು ಪೂರ್ವದ ಪ್ರವೇಶ ದ್ವಾರವನ್ನು ಮಕರ ತೋರಣದಿಂದ ಅಲಂಕರಿಸಲಾಗಿದೆ ನೋಡಿ ಯಾವ ಪ್ರವೇಶದ್ವಾರ ಪೂರ್ವದ ಪ್ರವೇಶದ್ವಾರವನ್ನು ಮಕರ ತೋರಣ ಇಲ್ಲಿ ಮಕರ ತೋರಣ ಅಂದ್ರೇನು ಮುಖ್ಯವಾಗಿ ತೋರಣ ಅಂದ್ರೇನು ಮದುವೆ ಮಂಟಪದಲ್ಲಿ ತೋರಣವನ್ನು ಕಟ್ಟಿ ವಿವಿಧವಾದ ಹೂವಿನ ಅಲಂಕಾರದಿಂದ ತೋರಣವನ್ನು ಮಾಡಿರ್ತಾರೆ ಹಂಗೆ ಕೂಡ ಮಕರ ತೋರಣ ಅಂತಂದರೆ ಹೂವಿನ ಅಲಂಕಾರದ ನಡುವೆ ಒಂದು ದೇವತೆಯ ಪೋಟವನ್ನಿಟ್ಟು ವಿವಿಧ ಹೂವಿನ ಅಲಂಕಾರಗಳು ಮತ್ತು ಚಿತ್ತಾರಗಳನ್ನು ನಿರ್ಮಿಸಿದರೆ ನೀವು ಪೂರ್ವದ ಪ್ರವೇಶದ್ವಾರದಿಂದ ಕೆನ್ನ ಚನ್ನಕೇಶ್ವರ ದೇವಸ್ಥಾನವನ್ನು ಒಳ ಅಂತಂದರೆ ಈ ಮಕರ ತೋರಣವನ್ನು ನೋಡಿ ಒಳಗೋಗ್ತೀರ ಅಷ್ಟೊಂದು ಅದ್ಭುತವಾಗಿ ಆ ಒಂದು ತೋರಣವನ್ನು ಅಲಂಕರಿಸಿದ್ದಾರೆ ಸ್ನೇಹಿತರೆ ಸೊ ಇದು ಬೇಲೂರಿನ ಚನ್ನಕೇಶ್ವರ ದೇವಾಲಯದ ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ನಿಧನರಾದ ಅಂಬಾತನಯ ಮುದ್ರಾಡಿ ಅಂದರೆ ಈತನನ್ನು ಕೇಶವ ಶೆಟ್ಟಿಗಾರ್ ಅಂತ ಆತನ ಮೂಲ ಹೆಸರು ಈ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಿಸಿದ್ದಾರೆ ಯಕ್ಷಗಾನ ಸ್ನೇಹಿತರೆ ನೋಡಿ ಅಂಬಾತಯ್ಯನ ಅಂಬಾತನಯ ಮುದ್ರಾಡಿ ಅಥವಾ ಕೇಶವ ಶೆಟ್ಟಿಗಾರ್ ಅವರು ಯಕ್ಷಗಾನದ ಪ್ರಖ್ಯಾತ ನಮ್ಮ ಮತ್ತು ಹಿರಿಯ ಸಾಹಿತಿಯಾಗಿದ್ದಾರೆ ನೋಡಿ ಈ ಒಂದು ಮಾಹಿತಿಯನ್ನು ವಿಜಯವಾಣಿ ಪೇಪರಲ್ಲಿ ಕೊಟ್ಟಿದ್ರು ಹಿರಿಯ ಸಾಹಿತಿ ಯಕ್ಷಗಾನ ಹರ್ಥಧಾರಿ ಅಂಬಾ ತನಿಯ ಮುದ್ರಾಡಿ ಕೇಶವ ಶೆಟ್ಟಿಗರ್ ತಮ್ಮ ಸ್ವಾಗೃಹದಲ್ಲಿ ನಿಧನರಾಗಿದ್ದಾರೆ ಸೊ ಇವರ ಪ್ರಮುಖ ಮಾಹಿತಿಯನ್ನು ನಾವು ತಿಳ್ಕೊಳೋದಾದ್ರೆ ನೋಡಿ ಇವರು ಇಪ್ಪತ್ತೆಂಟು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರು ಪ್ರಮುಖ ಮತ್ತು ಸಾಹಿತ್ಯ ಆಗಿದ್ದಾರೆ ಇಪ್ಪತ್ತೆಂಟು ಕೃತಿಗಳನ್ನು ಪ್ರಕಟಿಸಿರುವವರು ಹನ್ನೆರಡು ನಾಟಕ ಹನ್ನೆರಡು ಪೌರಾಣಿಕ ಬರೆದಿದ್ದಾರೆ ಆ ಕಾರಣಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ನೀಡುವ ಪ್ರ ಪಾರ್ಥಿ ಸುಬ್ಬ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೋಡಿ ಈ ಎರಡೂ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ಪಾರ್ಥಿ ಸುಬ್ಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇನ್ನು ನೋಡಿ ಸೊ ಇದು ಇವತ್ತಿನ ಪ್ರಮುಖ ಒಂದು ಪ್ರಚಲಿತ ಘಟನೆಯಾಗಿದೆ ಈಗ ನಾವು ಕ್ವಿಕ್ ರೌಂಡ್ ಅಪ್ ಕ್ವಶನ್ ಗಳನ್ನು ಮತ್ತು ಕನ್ನಡದ ಇತರೆ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರತಕ್ಕಂಥ ಜಿ ಕೆ ಕ್ವಶನ್ ಗಳನ್ನು ಕೂಡ ನೋಡೋಣ ಬನ್ನಿ ಇನ್ನು ನೋಡಿ ಈ ದಿನದ ಪ್ರಮುಖ ಇತಿಹಾಸವನ್ನು ಕೊಟ್ಟಿದ್ದಾನೆ ಪೇಪರ್ ಅಲ್ಲಿ ನೋಡಿ ಒಂದನೇದಾಗಿ ಸಾವಿರದ ಎಂಟುನೂರ ಅರವತ್ತ್ಮೂರು ಹತ್ತನೇ ಚಾಮರಾಜ ಒಡೆಯರವರ ಜನ್ಮದಿನ ಎಂದು ಅವರು ಜನಿಸಿದಂತಹ ದಿನವಾಗಿದೆ ನಿನ್ನೆ ದಿನ ಇನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕು ಕಸ್ತೂರಬಾ ಗಾಂಧಿ ನಿಧನವಾದಂಥ ದಿನವಾಗಿದೆ ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಸ್ನೇಹಿತರೆ ಅಬ್ದುಲ್ ಕಲಾಂ ರವರು ನಿಧನ ಹೊಂದಿದಂಥ ದಿನ ಇದೇ ಫೆಬ್ರವರಿ ಇಪ್ಪತ್ತೆರಡರಂದು ನಾವು ವಿಶ್ವದಾದ್ಯಂತ ವರ್ಲ್ಡ್ ಥಿಂಕಿಂಗ್ ಡೇನ ಆಚರಣೆ ಮಾಡ್ತೀವಿ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ವರ್ಲ್ಡ್ ಥಿಂಕಿಂಗ್ ಡೇ ಇನ್ನ ನೋಡಿ ಕನ್ನಡದ ನ್ಯೂಸ್ ಪೇಪರ್ ಒಂದು ದಿನಕ್ಕೊಂದು ಪ್ರಶ್ನೆಯನ್ನು ಕೊಡ್ತಾ ಹೋಗುತ್ತದೆ ಸೊ ಇವತ್ತಿನ ಪ್ರಶ್ನೆ ಬಂದ್ಬಿಟ್ಟು ನೋಡಿ ಏನಿದೆ ಭಾರತದ ಮೊದಲ ಪ್ರೋ ಕೆಮಿಸ್ಟ್ರಿ ಟೆಕ್ನಾಲಜಿ ಹಬ್ ಅಂತ ಹೇಳ್ತೀನಿ ನೋಡಿ ಸೊ ಇದನ್ನು ನಾನು ಪಿ ಏನು ಪಿ ಡಿ ಎಫ್ ಇದೆ ಅದರಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ ಸ್ನೇಹಿತರೆ ಇಲ್ಲಿ ಏನೇನೆಲ್ಲ ನಾನು ನಿಮಗೆ ಕ್ವಿಕ್ ಅಪ್ಗಳನ್ನು ಹೇಳ್ತೀನಿ ಅಲ್ಲಿ ಒನ್ ಒಂದು ಒಂದು ಆನ್ಸರ್ ರೀತಿಯಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಓಕೆ ಭಾರತದ ಮೊದಲ ಪ್ರೋ ಕೆಮಿಸ್ಟ್ರಿ ಟೆಕ್ನಾಲಜಿ ಹಬ್ ಅಂತ ಹೇಳ್ತೀವಿ ಸೊ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಹೈದರಾಬಾದ್ ಹೈದರಾಬಾದ್ನಲ್ಲಿ ಭಾರತದ ಮೊದಲ ಪ್ರೋ ಕೆಮಿಸ್ಟ್ರಿ ಟೆಕ್ನಾಲಜಿ ಹಬ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಇನ್ನ ಇವತ್ತಿನ ಪ್ರಮುಖ ಜಿ ಕೆ ಕ್ವಶನ್ಗಳು ಆ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಸೊ ಅವನ ಕುರಿತು ನಾವೀಗ ಚರ್ಚೆ ಮಾಡೋಣ ಒಂದೇದಾಗಿ ನೋಡಿ ಬಿಳಿ ಕ್ರಾಂತಿ ಓಕೆ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಹೈನುಗಾರಿಕೆ ಇನ್ನ ಕರ ಇತ್ರಿ ಪ್ರತಿಭೆ ಹಾಗೂ ಭಾವ ಇತ್ರಿ ಪ್ರತಿಭೆ ಎಂಬ ಭೇದವನ್ನು ಕಲ್ಪಿಸಿದ ಲಾಕ್ಷಣಿಕ ಯಾರು ಅಂತ ಕೇಳ್ತಾರೆ ರಾಜ್ಯಶೇಖರ ನುಡಿ ರಾಜ್ಯಶೇಖರ ಪ್ರಖ್ಯಾತವಾಗಿರತಕ್ಕಂಥ ಬಾದಾಮಿ ಚಾಲುಕ್ಯರು ಮತ್ತು ಮುಖ್ಯವಾಗಿ ಮೌರ್ಯರು ಈ ಕಾಲದಲ್ಲಿ ಬೇರೆ ಬೇರೆ ವಿಧದಲ್ಲಿ ಕಂಡು ಸ್ನೇಹಿತರೆ ಸೊ ಈ ರಾಜ್ಯಶೇಖರ ಎಂಬತಕ್ಕಂಥ ಪ್ರಮುಖ ವ್ಯಕ್ತಿ ಕ ಕರ ಇತ್ರಿ ಪ್ರತಿಭೆ ಮತ್ತು ಭಾವ ಇತ್ರಿ ಪ್ರತಿಭೆ ಎಂಬ ಎರಡು ಭೇದವನ್ನು ಕಲ್ಪಿಸಿದ ಲಾಕ್ಷಣಿಕ ಇನ್ನು ರೀತಿಯೇ ಕಾವ್ಯದ ಆತ್ಮ ಎಂದು ಎಂದ ಲಾಕ್ಷಣಿಕ ಯಾರು ವಾಮನ ನೋಡಿ ವಾಮನ ರೀತಿಯೇ ಕಾವ್ಯದ ಆತ್ಮ ಎಂದು ಹೇಳಿದ್ದಂತಹ ಲಾಕ್ಷಣಿಕ ಆಗಿದ್ದಾರೆ ಇನ್ನ ಮಮ್ಮಟನ ಕೃತಿ ಯಾವುದು ಅಂತ ಕೇಳಿದ್ರೆ ಕಾವ್ಯ ಪ್ರಕಾಶ ಇನ್ನ ಕವಿರಾಜ್ಯ ಮಾರ್ಗವು ಒಂದು ಯಾವ ರೀತಿಯ ಗ್ರಂಥ ಅಂತ ಕೇಳಿದ್ರೆ ಅದೊಂದು ವಿಲಕ್ ಲಕ್ಷಣ ಗ್ರಂಥ ನೋಡಿ ವಿಲಕ್ಷಣ ಅಲ್ಲ ಸ್ನೇಹಿತರೆ ಲಕ್ಷಣ ಗ್ರಂಥ ಕವಿರಾಜ್ಯ ಮಾರ್ಗ ಇನ್ನು ಬೇದಂಡೆ ಎಂಬ ಪದ ಜಾತಿಯ ಪ್ರಸ್ತಾಪವಾದದ್ದು ಇದರಲ್ಲಿ ನೋಡಿ ಬೆದಂಡೆ ಅಂತ ಹೇಳ್ತೀವಿ ಕವಿರಾಜ ಮಾರ್ಗದಲ್ಲಿ ಸ್ನೇಹಿತರೆ ಬೇದಂಡೆ ಅಂತ ಹೇಳಿದ್ವಿ ನೋಡಿ ಈ ಒಂದು ಪದಗಳು ಮತ್ತು ಈ ಜಿ ಕೆ ಕ್ವಶನ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇದಂಡೆ ಎಂಬ ಪದ್ಯ ಜಾತಿಯ ಪ್ರಸ್ತಾಪವಾಗಿದ್ದು ನೋಡಿ ಪದ್ಯ ಜಾತಿ ನಾನು ಪದ ಅಂದ್ಬಿಟ್ಟೆ ಪದ್ಯ ಜಾತಿ ಇದು ಓಕೆ ಬೇದಂಡೆ ಎಂಬ ಪದ್ಯ ಜಾತಿಯ ಪ್ರಸ್ತಾಪವಾದದ್ದು ಕವಿರಾಜ್ಯ ಮಾರ್ಗದಲ್ಲಿ ಬೇದಂಡೆ ಓಕೆ ಇನ್ನು ಬೆಂಗ್ಯುಲ ಪ್ರವಾಹವು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಪ್ರವಾಹವಾಗಿದೆ ನೋಡಿ ಶೀತ ಪ್ರವಾಹ ಓಕೆ ಪ್ರವಾಹದಲ್ಲಿ ಉಷ್ಣ ಪ್ರವಾಹ ಶೀತ ಪ್ರವಾಹ ಅಂತ ಬರುತ್ತದೆ ಬೆಂಗ್ಯುಲ ಒಂದು ಶೀತ ಪ್ರವಾಹವಾಗಿದೆ ಇನ್ನು ಪೋಂಗ್ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಿಯಾಸ್ ನದಿ ಸ್ನೇಹಿತರೆ ಪೋಂಗ್ ಆಣೆಕಟ್ಟು ಬಿಯಾಸ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇನ್ನು ನೋಡಿ ಮುಖ್ಯವಾಗಿ ನೆಕ್ಸ್ಟು ಏನಿದೆ ಅಂತ ನೋಡಿದ ಕನ್ನಡದ ವರ್ಲ್ಡ್ ಸ್ವರ್ತ್ ಯಾರು ಅಂತ ಕೇಳ್ತಾರೆ ನೋಡಿ ಕನ್ನಡದ ವರ್ಲ್ಡ್ ಸ್ವರ್ತ್ ಯಾರು ಕುವೆಂಪು ಇನ್ನು ಇದನ್ನು ಜೀವಕೋಶದ ಶಕ್ತಿ ಗ್ರಹ ಎಂದು ಕರೆಯುತ್ತಾರೆ ಜೀವಕೋಶದ ಶಕ್ತಿ ಗ್ರಹ ಮೈಟೋ ಕಾಂಟ್ರಿಯಾ ಇನ್ನು ಆತರ್ ಹಾಲ್ ಬಿಲಾದ್ ಬರೆದ ಡಿಕ್ಷ್ನರಿ ಆಫ್ ಕಂಟ್ರೀಸ್ ಕೃತಿ ಯಾವ ವಿಷಯದ ಮೇಲೆ ಕುರಿತು ವಿವರಿಸುತ್ತದೆ ಅಂತ ಕೇಳ್ತಾರೆ ಭಾರತ ಮತ್ತು ಅರಬ್ ಸಂಬಂಧ ಅಂತ ಹೇಳ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಭಾರತ ಮತ್ತು ಅರಬ್ ಸಂಬಂಧ ಅಂದರೆ ಅತರ್ ಆಲ್ ಬಿಲಾದ್ ಬರೆದ ಡಿಕ್ಷನರಿ ಆಫ್ ಕಂಟ್ರೀಸ್ ಎಂಬತಕ್ಕಂಥ ಕೃತಿ ಭಾರತ ಮತ್ತು ಅರಬ್ ಸಂಬಂಧವನ್ನು ಕುರಿತು ತಿಳಿಸುತ್ತದೆ ಇನ್ನು ಭಾರತದಲ್ಲಿ ಎಲ್ಲಿ ಮುತ್ತಿನ ಮೀನುಗಾರಿಕೆ ಮಾಡಲಾಗುತ್ತದೆ ನೋಡಿ ಮುತ್ತಿನ ಮೀನುಗಾರಿಕೆ ಸೊ ಟ್ವಿಟು ನೋಡಿ ಟ್ವಿಟು ಕೋರಿನಲ್ಲಿ ಮುತ್ತಿನ ಮೀನುಗಾರಿಕೆ ಮಾಡಲಾಗುತ್ತದೆ ಇನ್ನು ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಭಾರತದ ಸಮಗ್ರ ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಿದವನು ಯಾರು ಚೀನಿ ಯಾತ್ರಿಕ ಯುಹ ಯುಹನತ್ ಸಾಂಗ್ ಈ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ನೋಡಿ ಆಲ್ರೆಡಿ ನಾನು ನಿಮಗೆ ಹೇಳಿದಂತೆ ಫೆಬ್ರವರಿ ಇಪ್ಪತ್ತೆರಡು ಸ್ನೇಹಿತರೆ ಇವತ್ತಿನಿಂದ ಬೆಂಗಳೂರಿನ ಏಸರಘಟ್ಟದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ನಡೀತಾ ಇದೆ ಬೆಂಗಳೂರಿನ ಏಸರಘಟ್ಟದಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಗಮನಿಸಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ ಸೊ ಇದು ಕೂಡ ನಿಮಗೆ ನೆನಪಿರಬೇಕು ಯಾಕಂದರೆ ನಿಮಗೆ ಇದನ್ನೆಲ್ಲ ಬಿಟ್ಬಿಟ್ಟು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ ಆ ಕಾರಣಕ್ಕಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ನೋಡಿ ನೋಡಿ ಇಲ್ಲಿ ಇವಾಗ ಸಾನಿಯಾ ಮಿರ್ಜಾ ಸ್ನೇಹಿತರೆ ತಮ್ಮ ಟೆನ್ನಿಸ್ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಆಲ್ರೆಡಿ ಒಂದು ತಿಂಗಳ ಹಿಂದೆ ನಾವು ದುಬೈಯಲ್ಲಿ ಆಡುವುದರ ಮೂಲಕ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಆಡುವುದರ ಮೂಲಕ ನಾನು ಟೆನ್ನಿಸ್ ವೃತ್ತಿಗೆ ನಿವೃತ್ತಿ ಘೋಷಿಸುವುದಾಗಿ ಹೇಳಿದ್ದರು ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೆ ಆದರೆ ಈಗ ಅವರು ಇದನ್ನು ಆಡುವುದರ ಮೂಲಕ ತಮ್ಮ ಟೆನ್ನಿಸ್ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಸೊ ಇದು ನೋಡಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಸ್ನೇಹಿತರೆ ಆಲ್ರೆಡಿ ಬೆಳಗ್ಗಿನ ಅಂದರೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಯಲ್ಲಿ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋವನ್ನು ಇನ್ನೂ ಯಾರೂ ನೋಡಿಲ್ಲ ಹೋಗಿ ನೋಡಿಕೊಂಡು ಸೊ ಅಲ್ಲಿರ್ತಕ್ಕಂಥ ನಂಬರನ್ನು ತೆಗೆದುಕೊಂಡು ನೀವು ನನಗೆ ವಾಟ್ಸಪ್ ಮಾಡುವುದರ ಮೂಲಕ ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಕೋಬೋದು ಓಕೆ ಸೊ ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್